ತಲೆ ತುಂಬಿಟ್ಟಿರ್ತಾರೆ ಆ ಮಕ್ಕಳಲ್ಲಿ. ಅವ್ರಿಗೆ ಮತ್ತೊಂದು ವಿಷಯ ಬರ್ತಾ ಇರೋದಲ್ಲ ಬರೀ ಅದೇ ಅದೇ ಏನು ಅಂತಲ್ಲ, ಬೆಕ್ಕಿನ ತಲೆಯಾಗ ಇಲಿ ಅಂದಂಗೆ, ಕನಸಿನಾಗ ಇಲಿ ಬಂದಂಗೆ ಬರೀ ಜಗಳ ಬಡದಾಟ ಇಂಥವು ಎಬ್ಬಿಸುವಂಥ ಕೆಲಸ ಮಾಡುವಂಥ ಕೆಲವು ಗುಂಪುಗಳದಾವೆ, ನಮ್ಮ ಸೃಷ್ಟಿ ಆಗಿದ್ದಾವೆ, ಸೃಷ್ಟಿ ಮಾಡಿದ್ದಾರೆ ಇಂಥ ಪ್ರಸಂಗದಲ್ಲ. ಅದನ್ನು ಮುಂದೆ ಹಾಕಿ ಬೆಳಗಾವಿಯೇ ಮುಸಲ್ಮಾನರು ದೊಡ್ಡ ಆದರ್ಶ ಆಗಿದ್ದಾರೆ ಈ ದೇಶಕ್ಕೆ. ಅದೇ ಕಾಲಕ್ಕೆ ಅಲ್ಲಿ ಹಿಂದೂ ಈ ನಮ್ಮ ಏನು ಗಣಪತಿ ಮಹಾಮಂಡಳದ ಏನು ಅವರು ಇವರ ಸದಸ್ಯರು ಅಥವಾ ಅಧ್ಯಕ್ಷರು ಇದ್ದಾರಲ್ಲ, ಅವರು ಸಹಿತ ಹೇಳ್ತಾ ಇದ್ದಾರಪ್ಪ ಅಂತಂದರೆ ಈ ಒಂದು ಕಲಘಟಗಿ ವಿಕಾಸ್ ಕಲಘಟಗಿ ಅವರು ಇಲ್ಲಪ್ಪ ನಾವು ಅವ್ರ ಜೊತೆ ಈದ್ ಮಿಲಾದ್ ಮಾಡ್ತೀವಿ, ಯಾಕೆಂದರೆ ಮೊಹಮ್ಮದ್ ಪೈಗಂಬರ್ ಹುಟ್ಟಿದ್ದು ಅಪರೂಪವಾಗಿ ಹುಟ್ಟಿದ ದಿನವನ್ನು ನಾವು ಆಚರಿಸ್ತೀವಿ ಅವ್ರ ಜೊತೆಗೂಡಿ ಅನ್ನುವಂಥ ಮಾತುಗಳನ್ನು ನಾವು ಕೇಳಿದಾಗ ಮುಂದಿನೂ ಹಾಲು ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಇಂಥದ್ದು ಬೆಳವಣಿಗೆ ಆಗಲ್ಪ ಈ ದೇಶದಲ್ಲೇ. ಮತ್ತು ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗುವಂಥ ದಿನ ಎಂದು ಬರ್ತದಪ್ಪ, ಫ್ರೀ ಆಗ್ಯಾನ್ರಿ, ಹೈಯರ್ ಎಜುಕೇಷನ್ ಸಿಗಲೇಬೇಕಪ್ಪ ಪ್ರತಿಭೆ ಅನ್ನೋಂಥ ಎಂದು ಬರ್ತದಂತೆ ಕನಸು ಕಾಣ್ತಾ ಇದ್ದೀವಿ ನಾವು. ಇದೊಂದು ಆಸೆ ಹುಟ್ಟಿಸುವಂಥ ವಿಷಯಗಳು. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಈ ಒಂದು ನೆಲೆಯಲ್ಲಿ ಇಲ್ಲಿ ನಮ್ಮ ಯಾರಪ್ಪ ಅಂತಂದರೆ ಈ ನಮ್ಮ ಅಶಿಫ್ ಸ್ಟೇಟ್ಮೆಂಟ್ ಅಂತಂದವರು ವಿಶೇಷವಾಗಿ ಇರ್ಬೋದು, ತಮ್ಮ ತಮ್ಮ ಬಗ್ಗೆ ನಮ್ಮ ಅತಿ ಪ್ರೀತಿ ವಿಶ್ವಾಸ ನಂಬಿಕೆ ಇರಲಿ, ಜೊತೆಗೆ ಹಿಂದೂಗಳ ಜೊತೆಗೆ ಒಳ್ಳೆಯ ಸಂಪರ್ಕಗಳನ್ನು ಹೋಗ್ಬೇಕು ಅನ್ನೋಂಥ ಮನಸ್ಥಿತಿ. ಯಾಕಂದರೆ ಈ ರಾಜಕಾರಣಿಗಳ ಕೆಲಸ ಏನಪ್ಪ ಜಗಳ ಅಚೋತ್ ಹೋಗುವಂಥ ಕೆಲಸಗಳು ಅಂತ ನೋಡ್ತಾ ಇದ್ದೀವಿ ಮೇಲಿನ ಮೇಲೆ. ಅದಾಗದಂಗೆ ಈ ಒಂದು ಮಾಡಿದ್ದು ನಿಜವಾಗಿಯೂ ನಿರಂತರವಾಗಿ ಮುಂದುವರಿತಾ ಹೋಗ್ರಿ ಅನ್ನುವಂಥದ್ದು ಈ ಮೂಲಕ ಇಲ್ಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ತಾ ಇರೋದು. ಅದು ಕಾರಣಿಷ್ಟ ಮತ್ತೇನಿಲ್ಲ, ಈ ತಿಕ್ಕಾಡದಿಂದ ಜಗಳದಿಂದ ನಮ್ಮ ಅಭಿವೃದ್ಧಿ ಆಗುವುದಿಲ್ಲ ರೀ, ನಾವು ಬೆಳೆಯೋದೇ ಇಲ್ಲ, ಇದರಲ್ಲೂ ನಮ್ಮ ದಿನ ಕಳ್ಕೊಂಡು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈ ನೆಲೆಯಲ್ಲಿ ಆಳುವಂಥವರು ನಮಗೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಾವು 10-15 ವರ್ಷ 12 ವರ್ಷ ನೋಡ್ತಾ ಇದ್ದೀವಿ, 10-11 ವರ್ಷದ್ದು ಇದನ್ನು ಎಕ್ಸಾಂಪಲ್ ನೋಡ್ತಾ ಇದ್ದೀವಿ ಎಷ್ಟು ಉದ್ಯೋಗ ಸೃಷ್ಟಿ ಆದವಪ್ಪ ಈ ಜಾಳ ಹಚ್ಕೊಂಡು ಹೋಗುವಂಥದ್ದು, ಮಾಬಲ್ ಇಚ್ಚಿಂಗ್ ಆಗಿರ್ಬೋದು, ಮುಂದೆ ಅದ್ರ ಜೊತೆಗೆ ಇನ್ನುಳದ ಅನೇಕ ಘಟನೆಗಳಾಗಿ ಹೋಗ್ತಾ ಇದ್ದಾವೆ, ಲವ್ ಜಿಹಾದ್ ಆಗಿರ್ಬೋದು. ಮತ್ತಿನ್ನುಳದ ಘಟನೆ ನೋಡಿದಾಗ ಲವ್ ಜಿಹಾದ್ ಅವರು ಪ್ರೀತಿ ಮಾಡಿದಾಗ ಆಗಲಿಲ್ಲ ಅಂತಲ್ಲ, ಹಿಂದೂ ಮುಸಲ್ಮಾನ ಹುಡುಗಿನಾಗಲಿ ಮುಸಲ್ಮಾನ ಹಿಂದೂ ಹುಡುಗಿನಾಗಲಿ ಅಲ್ಲಿ ನಮ್ಮ ಅವ್ರವ್ರ ನಡುಗಿನ ಪ್ರೀತಿ ನಾವು ಆಟ ಬರಲಿಕ್ಕೆ ಆಗೋದು, ನಮ್ಮ ಸಂವಿಧಾನ ಕೊಟ್ಟದ ಮತ್ತು ಒತ್ತಾಯ ಮಾಡೋದಕ್ಕೆ ವಿರೋಧ ಅಂತ ಐತೆ ನಮ್ಮಲ್ಲೇ. ಅಲ್ಲಿ ಅದನ್ನು ಸಂವಿಧಾನ ಕೊಟ್ಟದ, ಯಾರು ಅನಗತ್ಯವಾಗಿ ಒತ್ತಡ ತಂದು ಮಾಡ್ತಾ ಇರ್ತಾರೆ, ಕನ್ವರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಶಿಕ್ಷಣವೂ ಅದ, ಅದು ಪ್ರೂವ್ ಆಗಬೇಕಷ್ಟಲ್ಲ ಯಾವುದಾದ್ರೂ. ಅದಕ್ಕೆ ಇವತ್ತು ಇದನ್ನೆಲ್ಲ ನಾವು ಸಮಾಧಾನಲ್ಲಿ ಮಾಡಿದರೆ ಕುಂತು ಎಲ್ಲರೂ ವಿಚಾರ ಮಾಡಿದ್ರು ಇಂಥ ಒಂದು ನಿರ್ಧಾರ ಇವತ್ತಿನ ತೆಗೆದುಕೊಂಡಿದ್ದಾರೆ ನಮ್ಮ ಬೆಳಗಾವಿ ಹಿಂದೂ ಮತ್ತು ಮುಸಲ್ಮಾನರು. ಅದು ಇವತ್ತು ನಮಗೆಲ್ಲರಿಗೂ ಆದರ್ಶ ಆಗಲಿ, ಈ ತಿಕ್ಕಾಟ ಕಡಿಮೆ ಆಗಲಿ, ಜೊತೆಗೆ ಈ ಒಂದು ನಮ್ಮ ಕೊಪ್ಪಳದಲ್ಲೇ ಅದೇ ಕಾಲಕ್ಕೆ ಹಾವೇರಿಯಲ್ಲೇ ಇನ್ನುಳಿದ ಕಡೆಗಳಲ್ಲೂ ಸಹಿತ ಜನ ಜಾಗೃತಿ ಆಗ್ತಾ ಇದ್ದಾರೆ. ಅದು ಎಲ್ಲರೂ ಕೂಡಿ ಒಂದು ಇವತ್ತು ಗಣೇಶೋತ್ಸವ ಮಾಡ್ತಾ ಇದ್ದಾರೆ, ಎಲ್ಲರೂ ಕೂಡಿ ಈದ್ ಮೇಲೆ ಅದು ಅಥವಾ ಇನ್ನುಳಿದ ಯಾವುದೇ ಹಬ್ಬಗಳನ್ನು ತಮ್ಮ ಬರುವಂಥ ಹಬ್ಬಗಳನ್ನು ಕೂಡಿ ಮಾಡ್ತಾ ಇದ್ದಾರೆ. ಇವು ಈ ಸಮಾಜಕ್ಕೆ ಮುಂದಿನ ಭವಿಷ್ಯಕ್ಕೆ ಆದರ್ಶಪ್ರಾಯ. ಅದಕ್ಕಾಗಿ ಇವತ್ತು ನಾನು ಈ ವಿಷಯ ನೋಡಿದ ತಕ್ಷಣ ನಮ್ಮ ಜನರ ಜೊತೆ ನಮ್ಮೊಂದಿಗೆ ನಿಮ್ಮೊಂದಿಗೆ ನಮ್ಮೊಂದಿಗೆ ಇನ್ನುಳಿದವರೊಂದಿಗೆ ಮಾತಾಡುವಂಥದ್ದು. ನಮ್ಮೊಂದಿಗೆ ಅಂದರೆ ಇಲ್ಲ ನಮ್ಮ ಜನ ಇದೆಲ್ಲ, ನೀವು ವೀಕ್ಷಕರಲ್ಲ, ನಮ್ಮವರು ನೀವು, ನಿಮ್ಮ ಜೊತೆ ನಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ, ಇದು ನಿಮಗೆ ಲಾಯಕ್ ಆಗಿರ್ಬೋದು ಅಂತ ತಿಳ್ಕೊಂಡಿದ್ದೀನಿ. ಯಾಕಪ್ಪ ಅಂತಂದರೆ ಇದು ಒಳ್ಳೆಯ ಭವಿಷ್ಯದ ಓದ್ತಿರುವಂಥ ದಿಟ್ಟ ಹೆಜ್ಜೆ. ಇಂಥದ್ದು ಮತ್ತಷ್ಟು ಹೆಚ್ಚಾಗ್ತಾ ಹೋಗ್ರಿ, ಹೆಚ್ಚಾಗ್ತಾ ಹೋಗ್ರಿ. ಇಡೀ ನಾಡ ಒಂದು ಸೌಹಾರ್ದದಿಂದ ಪ್ರೀತಿಯಿಂದ ಇರಲಿ. ಯಾರ್ಯಾರು ಟೀಕೆ ಮಾಡೋದು, ಮತ್ತೇನೋ ಮಾಡೋದು, ಮತ್ತು ನಾಗಮಂಗಲದಂಥ ಘಟನೆಗಳು ಆಗದೇ ಇರಲಿ. ಯಾಕಪ್ಪ ಅಂತಂದರೆ ಅದರಿಂದ ಏನೂ ಸಾಧ್ಯ ಇಲ್ಲ. ಅಲ್ಲಿ ನೆಮ್ಮದಿ ಹಾಳಾಗೋ ಜೊತೆಗೆ ನಮ್ಮ ಪ್ರಗತಿನೂ ಹಾಳಾಗಿ ಹೋಗ್ತದೆ, ಅಭಿವೃದ್ಧಿ ಹಾಳಾಗಿ ಹೋಗ್ತದೆ ಅನ್ನೋದು ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಮತ್ತು ಮೊದಲು ನಮ್ಮ ನಾಯಕರು ತಿಳ್ಕೊಬೇಕಾಗಿದೆ, ಯಾವುದೇ ಪಕ್ಷದ ನಾಯಕರಿರಲಿ, ಅವರು ಎಲ್ಲರೂ ಕೈ ಮುಗಿದು ಕೇಳ್ಕೋದು ಇಷ್ಟ. ನೀವು ಇದನ್ನು ನಿಮ್ಮ ರಾಜಕೀಯಕ್ಕೆ ಈ ಸೌಹಾರ್ದದಿಂದ ಕೆಡಿಸುವಂಥ ಕೆಲಸ, ಹಿಂದೂ ಮುಸ್ಲಿಂ ಮಾಡುವಂಥ ಕೆಲಸ ಮಾಡದೇ ಇರಲಿ ಅನ್ನೋದು ಇವತ್ತಿನ ನಮ್ಮ ಸ್ಪಷ್ಟ ಅಭಿಪ್ರಾಯ. ಜೊತೆಗೆ ಎಲ್ಲರೂ ಕೂಡಿ ಹೋಗುವಂಗೆ ಒಂದು ವ್ಯವಸ್ಥೆ ಮಾಡೋ ಜೊತೆ ಉದ್ಯೋಗ ಸೃಷ್ಟಿ ಮಾಡಿರಿ. ಯಾವಾಗ ವ್ಯಕ್ತಿ ಉದ್ಯೋಗ ಬೆನ್ನತ್ತಾನ ಆಗ ಸರ್ವ ಇಂಥ ತಂತನ ಹೋಗಿಬಿಡ್ತಾವೆ. ಯಾಕಂದರೆ ಅವ್ರ ದಿನದ ಬದುಕನ ಉದ್ಯೋಗದಾಗಿದ್ದಾಗ ಇಂಥ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡೋದಿಲ್ಲ, ಯಾಕಂದರೆ ಅದು ಮಾಡಿ ಅವ್ರ ಬದುಕು ನಡೆದಿರೋ ಅನ್ನೋದು ಅವ್ರಿಗೆ ಖಾತ್ರಿ ಆಗಿಬಿಡ್ತದಂತೆ. ಅದಕ್ಕಾಗಿ ಏನೂ ಆಗಲಿ, ಬೆಳಗಾವಿಯ ಈ ಒಂದು ಈ ಹಿಂದೂ ಮುಸಲ್ಮಾನ ತೆಗೆದುಕೊಂಡ ನಿರ್ಧಾರಕ್ಕೆ ಒಂದು ಎಲ್ಲರೂ ಏನಪ್ಪ ಅದರ ಸ್ವಾಗತಿಸಬೇಕಾಗಿದೆ. ಜೊತೆಗೆ ಅವರಿಗೆ ನಾವೆಲ್ಲರೂ ಬೆಂಬಲಿಸಲು ಬೇಕಾಗಿದೆ. ಮತ್ತು ಇಂಥ ಘಟನೆ ಪುನರುಪಿ ಆಗಲಿ, ಮತ್ತು ಆಗಲಿ, ಕೂಡಿ ಹೋಗುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ. ಯಾಕಂದರೆ ದೇಶ ಕಟ್ಟುವಲ್ಲಿ ಇದು ಭಾಳ ಮಹತ್ವದ. ಇವರೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಎಲ್ಲರೂ ಈ ದೇಶದ ಅಂಗಗಳು, ಎಲ್ಲ ಮೇಲ್ಜಾತಿಯಲ್ಲಿ ಕೆಳಜಾತಿಯಲ್ಲಿ ಎಲ್ಲ ಕೂಡಿ ತೊಳೆದಾಗ, ಕಟ್ಟಿದಾಗ, ಶಿಕ್ಷಿತರಾದಾಗ, ಆರೋಗ್ಯವಂತರಾದಾಗ ಈ ದೇಶ ನಿಶ್ಚಿತವಾಗಿ ಜಗದ ಒಂದೇ ನಂಬರ್ ಶ್ರೀಮಂತ ದೇಶ ಆಗ್ತೈತೆ ಅನ್ನೋದು ಎರಡು ಮಾತಿಲ್ಲ. ಬರೀ ದುಡ್ಡಿನ ನಾವು ಎರಡನೇ ನೋಡಿ ಬಂದೀವಿ, ಮೂರನೇ ನೋಡಿ ಬಂದೀವಿ, ಹಂಗೆ ಅಂದೀವಿ ತಿಳೋದು ಬೇಕಾಗಿಲ್ಲ. ಅದೇನು ಬಂದದ್ದು ಇಲ್ಲ ಅನ್ನೋದು ಈಗ ನಮ್ಮ ಮುಂದದ. ಆರ್ಥಿಕವಾಗಿ ಏನೋ 5 ನಂಬರ್ ಬಂದಿದ್ದರೂ ಸಹಿತ ಅದೇ ಕಾಲಕ್ಕೆ ಹಸಿವಿನಿಂದ ನಾವು 136ನೇ ನಂಬರ್ದಲ್ಲಿ ಇದ್ವಿ. ಅದು ನಮ್ಮ ಮುಂದೆ ಈಗ ಸಾಕ್ಷಿಗಳದ ಹೋಯ್ತೆ. ಅದಕ್ಕಾಗಿ ಆ ಒಂದು ಪಳ್ಳು ಭರವಸೆಗಿಂತ ಈ ಭರವಸೆ ಏನಾದರೆ ಜನರಲ್ಲಿ ಮೂಡ್ತಾ ಇರುವಂಥ ಭರವಸೆ
ನಮಗೆಲ್ಲ ಒಂದು ರೀತಿ ಭವಿಷ್ಯವನ್ನು ಕಟ್ಟಿಕೊಳ್ಳೋರು ಹೆಲ್ಪ್ ಆಗ್ತದೆ, ನಮ್ಮ ಯುವಕರಿಗೂ ಸಹಿತ ಇದೊಂದು ಮಾರ್ಗದರ್ಶನ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಜೊತೆಗೆ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ಸಬ್ಸ್ಕ್ರೈಬ್ ನಿಲ್ಸಿಲಿಕ್ಕೆ ಹೋಗ್ಬೇಡ್ರಿ. ಹೇ ಸೀತಾರಾಮ್ ಸತ್ಯ ನೋಡಿ ವಂದನೆಗಳು.